ಅಥಣಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅಥಣಿ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭೂಮಿ ಪೂಜೆ ನೆರವೇರಿಸಿದರು ಬಳಿಕ ಮಾಧ್ಯಮದವರೊಂದಿಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಮಾತನಾಡಿ ಪಕ್ಷದ ಸಂಘಟನೆ ಮತ್ತು 2023 ಚುನಾವಣೆಗೆ ದೃಷ್ಟಿಯಿಂದ ಅಥಣಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆ ನಡೆಸಲಾಗುತ್ತಿದೆ ಎಂದರು ಇನ್ನು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಅವರು ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಸೋತಿದೆ ಆದರೆ ಕರ್ನಾಟಕದ ಚುನಾವಣೆಯೇ ಬೇರೆ ಅಥಣಿ ಮತಕ್ಷೇತ್ರದಲ್ಲಿ ಅಭ್ಯರ್ಥಿ ಯಾರು ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಈಗಾಗಲೇ ಅಭ್ಯರ್ಥಿಯ ಬಗ್ಗೆ ಚರ್ಚೆ ಆಗಿದ್ದು ಘೋಷಣೆ ಮಾಡುವುದು ಮಾತ್ರ ಬಾಕಿ ಇದೆ ಮುಂದಿನ ಒಂದು ವಾರದಲ್ಲಿ ಘೋಷಣೆ ಮಾಡುವುದಾಗಿ ತಿಳಿಸಿದರು विशेष कांग्रेस कार्यकर्ता सभी समस्या जो बंदा संकुली रायण स्टैचू कंधा पूजे बंद उद्देश्य पक्ष संघटने मुंदिर चुनाव आ दृष्टिया सभी जग जाहिर सोतिए अली सोती कर्नाटक होलिके चुनाव बेरे कर्नाटक चुनाव बेरे घोषणा अनधिकृत कैंडिडेट यार अंत नमसइड आगे अधिकृत आगे तम कल अधिकृत इन वार घोषणा राज्य हलल जड़क विवाद नड़ता है अदर बहुत तुम अभिप्राय ಅದನ್ನ ಬಹಳ ವಿವಾದ ಮಾಡೋ ಅವಶ್ಯಕತೆ ಇಲ್ಲ ಅವರು ಉದ್ದೇಶಪೂರ್ವಕವಾಗಿ ಮಾಡ್ತಾರೆ ಸೀಟ್ ಸಾಲೆಟ್ ಇಟ್ಟು ಅಂತ ನಮಗೆ ಲಾಭ ಇದೆ ನೀವು ಮುಂದಿನ ಚುನಾವಣೆ ಹೇಳಿದಲ್ಲ ಹಿಂದಿನ ಸರ್ಕಾರದ ಸಾಧನೆ ಈಗಿರುವಂತ ಭ್ರಷ್ಟ ಸರ್ಕಾರ ವೈಫಲ್ಯ ಏನು ಕೇಳಿದ್ರು ಕೋವಿಡ್ ಅಂತಾರೆ ಏನು ಹಣ ಬೇಕಂದ್ರೆ ಕೋವಿಡ್ ಇಂದ ದುಡ್ಡಿಲ್ಲ ಅಂತಾರೆ ಈಗ ದೊಡ್ಡ ಬಜೆಟ್ ಇದ್ರೂ ಕೂಡ ಇವತ್ತು ಎಲ್ಲ ಸ್ಕೀಮ್ಗಳು ಕಟ್ ಆಗಿದೆ ಅನುದಾನ ಇಲ್ಲ ಅದನ್ನ ಜನರು ಬಂತು ನಾವು ಮತ್ತೆ ಕೆಲವು ಜನ ನಿಮ್ಮ ಕಡೆ ಮರಳಿ ಇನ್ನು ಬಿಜೆಪಿಗರು ಜಟ್ಕಾ ಕಟ್ ಮತ್ತು ಹಲಾಲ್ ಕಟ್ ಅಂತ ಉದ್ದೇಶಪೂರ್ವಕವಾಗಿ ವಿವಾದ ಸೃಷ್ಟಿ ಮಾಡುತ್ತಿದ್ದಾರೆ ಎಂದರು ಪ್ರಶಾಂತ್ ಹಿರೇಮನಿ S9 TV ಅಥಣಿ